ನೂತನ ಪಂಚಮುಖಿ ಮಹಾಗಣಪತಿ ದೇವಸ್ಥಾನದ ಉದ್ಘಾಟನೆ, ಶಿಲಾಮೂರ್ತಿ ಸ್ಥಾಪನೆ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ದಾವಣಗೆರೆಯ ಭಾರತ್ ಕಾಲೋನಿಯ 9ನೇ ಕ್ರಾಸ್ನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ನಗರದ ಭಾರತ್ ಕಾಲೋನಿಯ 9ನೇ ಕ್ರಾಸ್ನಲ್ಲಿ ನೂತನ ಪಂಚಮುಖಿ ಮಹಾಗಣಪತಿ ದೇವಸ್ಥಾನದ ಉದ್ಘಾಟನೆ, ಶಿಲಾಮೂರ್ತಿ ಸ್ಥಾಪನೆ, ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಮುಂಜಾನೆಯಿಂದಲೇ ಗಣಪತಿಗೆ ವಿವಿಧ ಪಂಚಾಮೃತ ಅಭಿಷೇಕ ಹಾಗೂ ಹೋಮ ಹವನಗಳು ಜರುಗಿದವು. ಆಜ್ಯಂ ಸುಧಾನಾಂ ಆಹಾರಂ ಆಜ್ಯಂ ಯಜ್ಞೇ ಪ್ರತಿಷ್ಠಿತಂ ಆಜ್ಯಂ ದದಾಮಿ ಭಗವಂತೇ ನಾನಾಸ್ತಂತೆ ಪ್ರತಿಕ್ರಿಯತಾಂ. ಆಜ್ಯಂ ಸುಧಾನಾಂ ಆಹಾರಂ ಆಹಾರಂ ಆಜ್ಯಂ ಯಜ್ಞೇ ಪ್ರತಿಷ್ಠಿತಂ ಆಜ್ಯಂ ದದಾಮಿ ಭಗವನ್ನೇ ನಾನಾಸ್ತಂತೆ ಪ್ರತಿಕ್ರಿಯತಾಂ. ಸರ್ವೌಷಧಿ ಸಮುತ್ಪನ್ನಂ ಪೀಯೂಷಾ ಸದಶಂ ಮಧು ಮಧು ದದಾಮಿ ದೇವೇಶ ನಾನಾಸ್ತಂತೆ ಪ್ರತಿಕ್ರಿಯತಾಂ. ಜಯತಿ ಹರಿ ಅಚಿಂತ್ಯ ಕಡಿಮೆ
ಇನ್ನು ಆವರಗೊಳ್ಳದ ಶ್ರೀ ಓಂಕಾರ ಶಿವಾಚಾರ್ಯ ಸ್ವಾಮೀಜಿಗಳು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಕಳಸಾರೋಹಣ ನೆರವೇರಿಸಿದರು. ನಿಮ್ಮೇನು ಕೊಡಪ್ಪ ಅಂದ ನಿಮ್ಮಣ್ಣ ಮತ್ತೆ ನೀವು ಮಾಡ್ತೀನಿ ತಗೋ ಸಮ ಸ್ವಲ್ಪ ಕೈ ತೆಗಿರ ಮೊದಲ ಕಾಯ ತಗೊಂಡ್ರಪ್ಪ ಅಲ್ಲದೆ ನೂತನ ದೇವಸ್ಥಾನದ ಉದ್ಘಾಟನೆಯ ಪ್ರಯುಕ್ತ 108 ಕುಂಭಮೇಳ ಜರುಗಿತು. ಈ ವೇಳೆ ಮಾತನಾಡಿದ ಅವರು, ಈ ಭಾಗದ ಜನರಿಗೆ ಧಾರ್ಮಿಕ ಆಧ್ಯಾತ್ಮಿಕ ಚಿಂತನೆ ಮಾಡಲು ಪಂಚಮುಖಿ ಬಲಮುರಿ ಗಣಪತಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಶಿಲಾಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮಾಡುವ ಕಾರ್ಯ ಜರುಗಿದೆ. ದಾವಣಗೆರೆ ಮಹಾನಗರವೆಂದರೆ ದೇವನಗರಿ ಎಂದು ಹೆಸರಿದೆ. ಅಂತೆಯೇ 18 ಕುಲ ಮಾನವ ಜಾತಿಯು ಒಟ್ಟಾಗಿ ಬದುಕು ಕಟ್ಟಿಕೊಂಡಿರುವ ಕ್ಷೇತ್ರವಾಗಿದೆ ಎಂದರು. ಒಂದು ದೇಗುಲವನ್ನು ನಿರ್ಮಾಣ ಮಾಡಬೇಕು ಅಂತ ತಿಳ್ಕೊಂಡು ಅವರ ಮನಸ್ಸಿನಲ್ಲಿ ಬಂದಿರತಕ್ಕಂಥದ್ದು ಪಂಚಮುಖಿ ಬಲಮುರಿ ಗಣಪತಿಯ ಮೂರ್ತಿಯನ್ನು ವಿಶೇಷವಾಗಿ ಇವತ್ತು ಮಂದಿರ ಕಟ್ಟಿದ್ದಾರೆ. ವಿಶೇಷವಾಗಿ ಆ ಮೂರ್ತಿಯನ್ನು ಸ್ಥಾಪನೆ ಮಾಡತಕ್ಕಂಥವರಾಗಿದ್ದಾರೆ. ಒಂದು ವಿಶೇಷ, ದಾವಣಗೆರೆ ಮಹಾನಗರದಲ್ಲಿ ಗಣಪತಿ ದೇವಸ್ಥಾನಗಳು 100 ಇದಾವೆ. ಆದರೆ 5 ಮುಖದ ಗಣಪತಿ ಪರಶಿವನಿಗೆ ಪಂಚಮುಖಗಳು ಉಂಟು, ಮತ್ತು ಮುಕ್ಕೋಟೆ ದೇವಾನ ದೇವತೆಗಳಿಗೆ ಯಾರಿಗೂ ಕೂಡ ಇಲ್ಲಿ 5 ಮುಖ ಇಲ್ಲ. ಇಂಥ ನಿಜವಾಗಿರ್ತಕ್ಕಂಥ ಪರಶಿವನ ಅಂಶಯನಾಗಿರ್ತಕ್ಕಂಥ ಮಹಾಗಣಪತಿಗೆ ಪಂಚಮುಖ ಒಳಗೊಂಡಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಆ ಒಂದು ಶಿಲಾಮೂರ್ತಿಯನ್ನು ಇಲ್ಲಿ ಬಲಮರ್ಯಾದ ಮತ್ತು ವಿಶೇಷವಾಗಿ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕ ದಂತ ಭಕ್ತಾನಾಂ ಏಕದಂತ ಮುಪಾಸ್ಮಯ, ಭಕ್ತರ ಅನೇಕ ಭಿನ್ನಹಗಳನ್ನು ಆಶಾ ಆಕಾಂಕ್ಷೆಗಳನ್ನು ಭಕ್ತಿಯ ಪರಾಕಾಷ್ಠೆಗೆ ಮೀರಿ ಭಕ್ತರು ಬೇಡುವಂತಹ ಫಲವನ್ನು ಸಿದ್ಧಿಸುವಂತಹ ಮಹಾಗಣಪತಿ 5 ಮುಖದಿಂದ ಇಲ್ಲಿ ಅಲಂಕೃತನಾಗಿ 5 ಮುಖಗಳನ್ನು ಹೊಂದಿರತಕ್ಕಂಥವನಾಗಿ ಇವತ್ತು ಈ ದೇಗುಲದಲ್ಲಿ ವಿರಾಜಮಾನವಾಗಿ ಪ್ರಾಣಶಕ್ತಿ ಸ್ಥಿರೀಕರಣ ಮಾಡಿಕೊಂಡು ಈ ಭಾಗದ ಈ ನಾಡಿನ ಈ ನಗರದ ಎಲ್ಲರ ಭಕ್ತಿಗೆ ಇವತ್ತು ಭಕ್ತಿಯ ಪರಾಕಾಷ್ಠೆಗೆ ಮೀರಿ ಸಂಪ್ರೀತನಾಗಿ ಸುಪ್ರಸನ್ನನಾಗಿ. ಅಲ್ಲದೆ ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ದೇವಸ್ಥಾನವನ್ನು ಉದ್ಘಾಟಿಸಿದರು. ದೇವಸ್ಥಾನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದಾವಣಗೆರೆಯಲ್ಲಿ ಪಂಚಮುಖಿ ಗಣಪತಿ ದೇವಸ್ಥಾನವು ಇದು ಮೊದಲನೆಯದು. ಗಣಪತಿ ವಿಘ್ನ ನಿವಾರಕ ಮತ್ತು ಮೊದಲನೇ ಪೂಜೆ ನಡೆಯುತ್ತದೆ. ಒಳ್ಳೆಯ ಕಾರ್ಯ ಮಾಡುವ ಮುನ್ನ ಗಣೇಶನ ಪೂಜೆ ಮಾಡುವುದು ವಾಡಿಕೆ ಎಂದರು. ಪಂಚಮುಖಿ ಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದರು ನಮ್ಮ ವೆಂಕಟೇಶ್ ನಾಯ್ಕ ಮತ್ತು ಅವರ ಪತ್ನಿ ರೇಣುಕಾಬಾಯಿ ಅವರು. ದಾವಣಗೆರೆಯಲ್ಲಿ ಪಂಚಮುಖಿ ಗಣಪತಿ ಇರುವುದೊಂದೇ. ಇಂಥ ಗಣಪತಿ ನಿಮಗೆಲ್ಲ ಗೊತ್ತಿರುವಂತೆ ವಿಘ್ನ ನಿವಾರಕ ಮತ್ತು ತ್ರಿಮೂರ್ತಿಗಳಾದಂತೆ ಯಾವಾಗಲೂ ಮೊದಲನೇ ಪೂಜೆ ಗಣೇಶಗೆ. ಯಾವುದೇ ಒಳ್ಳೆ ಕಾರ್ಯ ನಾವು ಮಾಡ್ತೇವಪ್ಪ ಅಂದರೆ ಮುಂಚೆ ಮೊದಲು
ಗಣೇಶನ ಪೂಜೆಯನ್ನು ಮಾಡಿ ಮುಂದೆ ಕಾರ್ಯ ಪ್ರವೃತ್ತಿ ಆಗೋದು ವಾಡಿಕೆ. ಗಣೇಶನ ಪೂಜೆ ಮಾಡಿ ಒಂದು ಬೇರೆ ಕಾರ್ಯಕ್ರಮ ನಮ್ಕೊಂಡ್ರೆ ಅದೆಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಒಂದು ವಾಡಿಕೆ ಇದೆ. ಅದೇ ರೀತಿ ಇಲ್ಲಿ ಇವತ್ತಿನ ದಿವಸ ಗಣೇಶನ ಪ್ರತಿಷ್ಠಾಪನೆ ಆಗಿದೆ. ದೇವರು ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ನಾವೆಲ್ಲ ಬಂದಿದ್ದೇವೆ, ಬೇಡ್ಕೊಂಡೇವೆ. ಉದ್ಘಾಟನೆಯನ್ನು ಕೂಡ ಮಾಡಿದ್ದೇನೆ. ಈ ಜನಗಳಿಗೂ ಕೂಡ ಪ್ರತಿದಿನ ಬೆಳಿಗ್ಗೆ ಬಂದು ದೇವರ ದರ್ಶನ ತಗೊಂಡು ದೇವರಿಗೆ ಒಳ್ಳೆಯದು ಮಾಡಪ್ಪ ಅಂತ ಬೇಡಿಕೆ ಇಟ್ಟರೆ ಒಳ್ಳೆಯದಾಗುತ್ತೆ ಅಂತ ನಾವು ಜನಗಳಿಗೂ ಹೇಳಿದ್ದೇವೆ. ಒಳ್ಳೆ ಒಟ್ಟಿಗೆ ಗಣಪ ಯಾವ. ಈ ವೇಳೆ ವೆಂಕಟೇಶ್ ನಾಯಕ್ ಮಾತನಾಡಿ, ಪಂಚಮುಖಿ ದೇವಸ್ಥಾನದ ಉದ್ಘಾಟನೆ ಹಾಗೂ ಕಳಸಾರೋಹಣ ಹಾಗೂ 108 ಕುಂಭಾಭಿಷೇಕದಿಂದ ಬೆಳಗ್ಗೆ ಕಾರ್ಯಕ್ರಮ ನಡೆಸಿದ್ದೇವೆ ಎಂದರು. ಗಣೇಶನ ದೇವಸ್ಥಾನ ಉದ್ಘಾಟನೆ ಹಾಗೂ ಕಳಸಾರೋಹಣ ಆಮೇಲೆ 108 ಕುಂಭಾಭಿಷೇಕದಿಂದ ಪೂರ ಬೆಳಗಿನಿಂದ 6 ಗಂಟೆಯಿಂದ 3-4 ದಿವಸದಿಂದ ಕಾರ್ಯಕ್ರಮ ನಂಬಿಕೊಂಡಿದ್ವಿ. ಹಾಗಾಗಿ ಊರಿನ ಶಾಸಕರು ಹಾಗೂ ಬಾಪೂಜಿ ವಿದ್ಯಾಸಂಸ್ಥೆಯ ಗೌರವ ಕಾರ್ಯದರ್ಶಿ ಅಂತ ಡಾಕ್ಟರ್ ಶಾಮೂರ್ ಶಿವಶಂಕರಪ್ಪನವರು, ಪೂಜ್ಯ ಶ್ರೀ ಓಂಕಾರಚಾರ್ಯ ಅವರು ಅವರ ಸಮ್ಮುಖದಲ್ಲಿ ಹಾಗೂ ನಮ್ಮ ವಾರ್ಡಿನ 15ನೇ ವಾರ್ಡಿನ ಸಮಸ್ತ ಜನರ ಆಶೀರ್ವಾದದೊಂದಿಗೆ ಪಂಚಮುಖಿ ಗಣಪತಿ ದೇವಸ್ಥಾನ ಈ ದಿನ ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿ ಮುಂದೂ ಕೂಡ ಈ ದೇವಸ್ಥಾನಕ್ಕೆ ಸಾರ್ವಜನಿಕರು ಅವರ ತನುಮನ ಸಹಕಾರದೊಂದಿಗೆ ಪೂರ್ಣ ಪ್ರಮಾಣದಲ್ಲಿ. ಇನ್ನು ಭಕ್ತ ರಘು ಮಾತನಾಡಿ, ಪಂಚಮುಖಿ ದೇವಸ್ಥಾನದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಹಮ್ಮಿಕೊಂಡಿದ್ದೇವೆ. ಈ ಮೂರ್ತಿಯನ್ನು ಚೆನ್ನೈನ ಮಹಾಬಲಿಪುರದಿಂದ ತರಿಸಿದ್ದೇವೆ ಎಂದು ತಿಳಿಸಿದರು. ಪಂಚಮುಖಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಸಾರ್ವಜನಿಕರ ಸಮ್ಮುಖದಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಕಳಸಾರೋಹಣ, ಕುಂಭಾಭಿಷೇಕ ಹಾಗೂ ಎಲ್ಲ ಚೆನ್ನಾಗಿ ಆಗಿದೆ. ಮತ್ತು ಪಂಚಮುಖಿ ಗಣೇಶ ವಿಸರ್ಜನೆ ದಾನ ಪ್ರಥಮ ಬಾರಿಗೆ 5 ಮುಖದ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ ಬಲಮುರಿ ಗಣಪತಿನ ಒಂದು ವರ್ಷದಿಂದ ನಾವು ಕೆತ್ತನೆ ಕೊಟ್ಟಿದ್ವಿ. ಈ ಗಣಪತಿ ಚೆನ್ನೈನ ಮಹಾಬಲಿಪುರಂನಿಂದ ತಗೊಂಡು ಬಂದಿರೋದು. ಈ ವೇಳೆ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ತಟ್ಟೆನ ಯಾರು ತಗೊಂಡು ಹೋಗ್ಬಾರ್ದು. ಊಟ ಮಾಡಿದ ತಡೆಯನ್ನ ಇಲ್ಲಿ ತೊಳೆಯೋ ವ್ಯವಸ್ಥೆ ಇದೆ. ಎಲ್ಲ ತಂದ ಲಾಗಿ ಈ ಸಂದರ್ಭದಲ್ಲಿ ಶಾಸಕರಿಗೆ ಹಾಗೂ ಶ್ರೀಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಚೆನ್ನಾಗಿ ಕಾಣಿಸ್ತದೆ.